ಈಗ ನಾನು ಮೇಯ್ನ್ ಪವರ್ ಸ್ವಿಚ್ಚನ್ನು ಆನ್ ಮಾಡ್ತೇನೆ. ಮೇಯ್ನ್ ಪವರ್ ಸ್ವಿಚ್ಚನ್ನು ಆನ್ ಮಾಡಿದ ನಂತರ ಮಾನಿಟರ್ನಲ್ಲಿರುವಂತಹ ಪವರ್ ಸ್ವಿಚ್ಚನ್ನು ಆನ್ ಮಾಡಬೇಕು. ಮಾನಿಟರ್ನಲ್ಲಿರುವಂತಹ ಪವರ್ ಸ್ವಿಚ್ಚನ್ನು ಆನ್ ಮಾಡಿದ ನಂತರದಲ್ಲಿ ಸಿ ಪಿ ಯು ಕೇಸ್ನಲ್ಲಿರುವಂತಹ ಪವರ್ ಸ್ವಿಚ್ಚನ್ನು ಆನ್ ಮಾಡಬೇಕು. ಆನ್ ಮಾಡಿ ಸ್ವಲ್ಪ ಸಮಯ ತಾಯಿದ್ರೆ ಮಾನಿಟರ್ನಲ್ಲಿ ಡಿಸ್ಪ್ಲೇ ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಪೂರ್ಣವಾಗಿ ಡಿಸ್ಪ್ಲೇ ಬರೋವರೆಗೂ ಕೂಡ ಕಾಯಬೇಕಾಗತ್ತೆ. ಮಾನಿಟರ್ನಲ್ಲಿ ಡಿಸ್ಪ್ಲೇ ಆಗಿದೆ. ಈಗ ನಾವು ಕನೆಕ್ಟ್ ಮಾಡಿರುವಂತಹ ಮೌಸು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆಯಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕಾಗಿ ನಾವು ಮೌಸನ್ನು ಮೂವ್ ಮಾಡಿದರೆ, ಹೀಗೆ ಮೌಸನ್ನು ಮೂವ್ ಮಾಡಿದರೆ ಮೌಸ್ನ ಪಾಯಿಂಟರು ಮಾನಿಟರ್ನ ಮೇಲೆ ಮೂವ್ ಆಗಲಿಕ್ಕೆ ಶುರುವಾಗುತ್ತೆ. ಹೀಗೆ ಮೂವ್ ಆಗ್ತಿದೆ ಅಂತ ಹೇಳಿದರೆ ನಾವು ಕನೆಕ್ಟ್ ಮಾಡಿರುವಂಥ ಮೌಸು ಸರಿಯಾಗಿ ಕೆಲಸ ಮಾಡ್ತಿದೆ ಅಂತೇಳಿ ಅರ್ಥ. ಹಾಗೇ ಕೀಬೋರ್ಡು ಕೂಡ ಸರಿಯಾಗಿ ಕೆಲಸ ಮಾಡ್ತಿದೆಯಾ, ಸರಿಯಾಗಿ ಕನೆಕ್ಟ್ ಆಗಿದೆಯಾ ಅನ್ನೋದನ್ನು ಕೂಡ ಚೆಕ್ ಮಾಡ್ಕೊಳ್ಬೇಕು. ಅದನ್ನು ಚೆಕ್ ಮಾಡ್ಕೊಳ್ಬೇಕಾದ್ರೆ ಕೀಬೋರ್ಡ್ನಲ್ಲಿ ಇರುವಂತಹ ಸ್ಟಾರ್ಟಿಂಗ್ ಕೀಯನ್ನು ಪ್ರೆಸ್ ಮಾಡಬೇಕು. ಈಗ ನಾನು ಈ ಸ್ಟಾರ್ಟಿಂಗ್ ಕೀಯನ್ನು ಪ್ರೆಸ್ ಮಾಡ್ತಾ ಇದ್ದೀನಿ. ಪ್ರೆಸ್ ಮಾಡಿದ ನಂತರದಲ್ಲಿ ಮಾನಿಟರ್ನಲ್ಲಿ ಒಂದು ಡೈಲಾಗ್ ಬಾಕ್ಸು ಓಪನ್ ಆಗುತ್ತೆ. ಹೀಗೆ ಮಾನಿಟರ್ನಲ್ಲಿ ಡೈಲಾಗ್ ಬಾಕ್ಸು ಓಪನ್ ಆದರೆ ಕೀಬೋರ್ಡು ಸರಿಯಾಗಿ ಕೆಲಸ ಮಾಡ್ತಾ ಇದೆ ಅಂತೇಳಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಈಗ ನಾವು ಕನೆಕ್ಟ್ ಮಾಡಿರುವಂತಹ ಎಲ್ಲ ಕನೆಕ್ಟರ್ಸ್ ಕೂಡ ಸರಿಯಾಗಿ ಕೆಲಸ ನಿರ್ವಹಿಸ್ತಾ ಇದೆ. ಇನ್ನು ಮುಂದೆ ನಾವು ಕಂಪ್ಯೂಟರ್ನ ಬಳಸಲಿಕ್ಕೆ ರೆಡಿ ಇದೆ ಅಂತೇಳಿ ತಿಳ್ಕೊಳ್ಬೇಕಾಗುತ್ತೆ.